ಅಣ್ಣ, ಅಂಗಡಿಲಿ ವ್ಯಾಪಾರ ಹೇಗಿದೆ? ಹಂಗೆ ನಡೀತಿದೆ. ಆ ಜಾಗದ ವಿಚಾರಣೆ ಒಂದ್ ನಡೆದು ಬಿಟ್ರೆ ಸಾಕು, ರೋಡ್ ಪಕ್ಕ ಇರೋದ್ರಿಂದ ಒಳ್ಳೆ ಬೆಲೆ ಇದೆ. ಏನಪ್ಪ? ನನಗೆ ಪೆನ್ಷನ್ ಅಲ್ಲಿ ಬಂದುಡ್ನಲ್ಲ, ಇವರಿಬ್ರು ಸಮವಾಗಿ ಹಂಚ್ಬಿಡ್ತೀನಿ. ದೊಡ್ಡವನೇನೋ ಅಂಗಡಿ ಇಟ್ಕೊಂಡಿದ್ದಾನೆ, ಇವನು ತನಗೋಸ್ಕರ ಏನೂ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ನಿರ್ಧಾರ. ಆಲೋಚನೆ ಮಾಡಿ ಹೇಳಿ. ಏನೇ ಆಗ್ಲಿ, ರಿಟೈರ್ಡ್ ಆದ್ಮೇಲೆ ಇರೋದಕ್ಕೊಂದ್ ಮನೆ ಇರ್ಬೇಕಲ್ವಾ? ಏನ ಯೋಚನೆ ಮಾಡೋಣ, ಆಮೇಲೆ ಮನೆಗ್ ಬಂದ್ಬಿಡು ಊಟಕ್ಕೆ. ಮಗಳೆ, ಇದನ್ನೆಲ್ಲ ತಗೊಂಡ್ ಒಳಗಿಡು, ಮಕ್ಕಳಿಗೆ ಕೊಡೋಣ. ಲಕ್ಷ್ಮಿ, ನೀನ್ ಹೋಗಿ ಸ್ವಲ್ಪ ನೀರು ತಗೊಂಬ. ಸರಿ. ಹಲೋ, ಅರವಿಂದ್ ಹಿಯರ್. ಹಲೋ ಅರವಿಂದ್ ಸರ್. ಹಲೋ ಹಲೋ, ಒನ್ ಮಿನಿಟ್. ಕ್ಯಾನ್ ಯು ಹಿಯರ್ ಮೀ ಲೌಡ್ ಅಂಡ್ ಕ್ಲಿಯರ್ ಅರವಿಂದ್ ಸರ್? ಹಲೋ, ಯಾರಿದು? ಪ್ರೈವೇಟ್ ನಂಬರ್ ಅಂತ ಅಲ್ವಾ ಬಂದಿದ್ದು, ಸ್ವಲ್ಪ ಯೋಚನೆ ಮಾಡಿ ಯಾರು ಅಂತ. ಓ, ಸೇಟು ಜೋಶ್ ಅಲ್ವಾ ಸೌದಿಯಿಂದ? ಹೌದಾನೆ? ಹೌದು, ನಾನು ಜೋಸೆ. ನಾಯಿನು ಸಿಂಹ ಮಾಡುವಷ್ಟು ಪವರ್ ಸಿಕ್ಕಿದ್ದಲ್ಲ ನಿನ್ಗೆ. ವಾಟ್ ಅ ಲೈಫ್ ಯು ಗಾಟ್ ನೋ ಸರ್. ಹೇಯ್, ಹೂಸ್ ದಿಸ್? ಇನ್ಯಾರಾಗಿರೋಕ್ ಸಾಧ್ಯ? ಲಾ ಆಫ್ ದ ಲ್ಯಾಂಡ್, ಕೆಲವ್ರಿಗೆಲ್ಲ ಸಿಗುತ್ತೆ ಸಂತೋಷ, ಅನುಕೂಲ, ಸಖತ್ತಾಗಿರೋ ಜೀವನ. ಈ ರೀತಿ ಇರೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನ್ಸೆನ್ಸ್. ಯಾರು ನೀನೆ? ಗಾಬರಿ ಆಗಿದ್ಯಾ? ಇಲ್ಲ, ಏನು ಇಲ್ಲ. ಸರಿ, ನಾನು ಇನ್ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಮಕ್ಕಳು ಬೇರೆ ಕಾಯ್ತಿರ್ತಾರೆ, ರಾತ್ರಿ ಸಿಗ್ತೀನಿ. ಆಯ್ತು. ಹಲೋ. ಹಲೋ ಅರವಿಂದ್ ಸರ್ ಇದ್ದಾರಾ? ಇದ್ದಾನಲ್ಲ, ಕರೀತೀನಿ. ಅರವಿಂದ, ನಿಂಗ್ ಫೋನ್ ಬಂದಿದೆ. ಹಲೋ ಅರವಿಂದ್ ಹಿಯರ್. ಈ ಕಡೆಯಿಂದ ಜೋಸ್, ಸೌದಿಯಿಂದ ಸೇಟು ಜೋಸ್. ಹಲೋ, ಓ ಹೌದಾ? ಹಾ 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 ಹಾ, ಕೊಟ್ಟೆ. ನೀನು ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ, ಜೋಸ್ ಅಂತೆ. ಇದ್ಯಾರಪ್ಪ ನನ್ನ ನಂಬರ್ ಇಟ್ಕೊಂಡಿರೋ ಜೋಸ್? ಬ್ಲಾಕ್ ಆಫೀಸಲ್ಲಿ ಮ್ಯಾಥ್ಯೂಸ್ ಅವ್ರ ಮಗನೇ ಇರೋದು. ಓ ಹಾ ಹಾ ಹಾ. ಫೋನ್ ಕಟ್ ಮಾಡಿದ್ರೆ ಐ ಕೀಪ್ ಡೂಯಿಂಗ್ ದಿಸ್. ದೊಡ್ಡಪ್ಪ, ನಿಮ್ಮಪ್ಪ, ಜಾನಕಿ ಅಕ್ಕ, ನಿಮ್ ಚಿಕ್ಕಪ್ಪ, ನಿಮ್ ಅಣ್ಣ, ಯಾರಿಗ್ ಬೇಕಾದ್ರೂ ನಾನು ಕಾಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ ಸುತ್ತಮುತ್ತನೇ ಇದ್ದೀನಿ ಅಂತ ತಿಳ್ಕೋ. ದಟ್ ಮೀನ್ಸ್ ಐ ಆಮ್ ಹಿಯರ್. ಕ್ಯಾನ್ ಯು ಫೈಂಡ್ ಮೀ? ಇಸ್ ದ ಹೆಲ್ಲರ್ ಯು ಮ್ಯಾನ್? ನಿನಗೆ ಏನ್ ಬೇಕು? ಯಾರ್ ನೀನು? ನನಗೆ ಏನು ಬೇಡ ಸರ್, ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಎವ್ರಿಥಿಂಗ್, ದೊಡ್ಡ ಕೆಲಸ, ಮನಿ, ಸ್ಮಾರ್ಟ್ ಅಂಡ್ ಬ್ಯೂಟಿಫುಲ್ ಡಾಟರ್, ಆರೆಂಜ್ ಸ್ಕರ್ಟ್ ಅಲ್ಲಿ ಅಂತೂ ಅವಳು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಮುಚ್ಚಲೆ ಆಡ್ತಾ ಇದ್ರು ಈ ಮಕ್ಳು, ಅದೆಲ್ಲ ಆಡ್ತಾ ಇರ್ತಾರೋ ಏನೋ. ಅಯ್ಯಯ್ಯೋ ಪಾಪ, ಹೆದರ್ಕೊಂಡ್ರಾ? ನೀನಿಲ್ಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ನಾವು ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇದೀವಿ, ಆದ್ರೂ ಪಾಪ ಹೆದರ್ಕೊಂಡ್ರಿ. ಹಾ, ಓಕೆ ಓಕೆ. ಆರ್ಯಾ, ಇರು ಬಂದೆ. ಹಲೋ ಅರವಿಂದ್ ಸರ್, ನೀವು ನನ್ನನ್ನ ಹೆದರ್ಸ್ತಾ ಇದ್ದೀರಾ? ಭಯ ಪಡಿಸಿದ ನಿಮ್ ಮಗಳು ನಾನಲ್ವಲ್ಲ, ನಾವು ಒಂಥರ ಕಣ್ಣ ಮುಚ್ಚಲೆ ಆಡ್ತಾ ಇದೀವಿ ಅಲ್ವಾ? ಒಳ್ಳೆ ಗೇಮು ಹೈಡ್ ಅಂಡ್ ಸಿಕ್ ಅಲ್ವಾ?
ನೀವ್ ಯಾವತ್ತಾದ್ರೂ ಆಡಿದ್ರಾ ಸರ್ ದಿ ಗೇಮ್ ಆಫ್ ಹೈಡ್ ಅಂಡ್ ಸೀಕ್ ಜಸ್ಟ್ ಯು ಅಂಡ್ ಮೀ ಲೆಟ್ಸ್ ಪ್ಲೇ ಗೆಟ್ ಕ್ಲೋಸ್ಡ್ ಆ ದಶರಥ ಮಹಾರಾಜನಿಗೆ ಎಷ್ಟು ಮಕ್ಕಳು ಗೊತ್ತಾ? ಎಷ್ಟು? ನಾಲ್ಕು ಮಕ್ಕಳು. ನಾಲ್ಕು ಮಕ್ಕಳು ತುಂಬಾ ಸುಂದರವಾಗಿದ್ರು, ಗಂಡ್ ಮಕ್ಕಳು. ನಾನು ಇವರಿಗೆ ಕಥೆ ಹೇಳ್ತಾ ಇದ್ದೆ. ನಿದ್ದೆ ಬರ್ತಿಲ್ವಾ? ಇವತ್ ನಾವ್ ಇಲ್ಲೇ ಮಾಡ್ಕೋತೀವಿ. ಇನ್ಮೇಲೆ ಇವರು ಇಲ್ಲಿ ಇದ್ಬಿಡ್ತಾರ ಅಲ್ವಾ ಕಂದ? ನನ್ನ ರಾಜ್ಕುಮಾರ ತಾತ ಈಗ ಭಾಗ್ಯ ಕಥೆಯನ್ನ ಹೇಳ್ತಾರಂತೆ. ಆ ನಾಲ್ಕು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು. ಅವರಿಗೆ ಗುರು ಯಾರು ಗೊತ್ತಾ ನಿನಗೆ? ಇಲ್ಲ. ವಶಿಷ್ಠ ಮಹರ್ಷಿ. ನಮಸ್ಕಾರ. ಅರವಿಂದ್ ನಿಂತ್ಕೋ, ನೀನ್ ಯಾವಾಗ ಬಂದೆ? ಲೇ ಅರವಿಂದ, ನೀನ್ ಜಡ್ಜಾದೆ ಅಂತ ಕೇಳ್ಪಟ್ಟೆ, ಎಷ್ಟು ಕೊಡ್ತಾರೋ? ಹಾಗೇನಿಲ್ಲ. ಅಯ್ಯೋ, ನನಗೆಲ್ಲ ಗೊತ್ತಿದೆ, ನೀನ್ ಎಲ್ರಿಗೂ ಶಿಕ್ಷೆ ಕೊಡ್ತೀಯ ಅಂತ ಎಲ್ರು ಹೇಳ್ತಿದ್ದಾರೆ. ಯಾಕ? ನಾನೀಗ ಲೈಬ್ರರಿ ಕೂಡ ಹೋಗ್ತಾ ಇದ್ದೀನಿ, ಸಿಗ್ತೀನಿ. ಓ ಅರವಿಂದ, ನಿಂತ್ಕೊಳ್ಳೋ ಅರವಿಂದ, ಸಾಯಂಕಾಲ ಸಿಗೋಣ ಕಣೋ, ಬರ್ತೀಯೋ ಇಲ್ಲೋ, ಎಷ್ಟು ಬಿಸಿ ಇರ್ತೀಯೋ ಏನೋ. ಸಂಜೆ ಸಿಗೋಣ ಬಿಡಿ.